ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಸ್ಥಾನಕ್ಕೆ ನಜೀಬ್ ಜಂಗ್ ರಾಜೀನಾಮೆ ನೀಡಿದ್ದಾರೆ. ಒಂದೂವರೆ ವರ್ಷ ಅಧಿಕಾರ ಬಾಕಿ ಇರುವಾಗಲೇ ನಜೀಬ್ ಜಂಗ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ನಜೀಬ್ ಲೆಫ್ಟಿನೆಂಟ್ ಗವರ್ನರ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದಾಗಿನಿಂದಲೂ ಆಪ್ ಸರ್ಕಾರ ಮತ್ತು ಜಂಗ್ ನಡುವೆ ಶೀತಲ ಸಮರ ನಡೀತಾ ಇತ್ತು. ನಜೀಬ್ ಜಂಗ್ ಕೇಂದ್ರ ಸರ್ಕಾರದ ಏಜೆಂಟರಂತೆ ವರ್ತಿಸ್ತಾ ಇದ್ದಾರೆ ಅಂತ ಆಪ್ ಯಾವಾಗಲೂ ದೂಷಿಸ್ತಾನೆ ಇತ್ತು. ಇದೀಗ ಜಂಗ್ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ನೀಡಿದ್ದು ತಮ್ಮ ಪ್ರಾಧ್ಯಾಪಕ ವೃತ್ತಿಗೆ ಮರಳಿದ್ದಾರೆ. ಎನೂರು ನಿವೃತ್ತ ಐಎಎಸ್ ಅಧಿಕಾರಿ ಅನಿಲ್ ಬೈಜಲಿ ದೆಹಲಿಯ ನೂತನ ಲೆಫ್ಟಿನೆಂಟ್ ಗವರ್ನರ್ ಆಗುವ ಸಾಧ್ಯತೆ ಇದೆ. ಎಸ್ ವೀಕ್ಷಕರೇ, ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಸ್ಥಾನಕ್ಕೆ ನಜೀಬ್ ಜಂಗ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಲೆಫ್ಟಿನೆಂಟ್ ಗವರ್ನರ್ ಅವರ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಇವರು 2013 ಜೂನ್ನಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕಗೊಂಡಿದ್ರು. ಇನ್ನು 1.5 ವರ್ಷ ಬಾಕಿ ಇದೆ. ಅದಾಗಲೇ ಇವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜ್ಯೋತಿ. ಜ್ಯೋತಿ, ಯಾವ ಕಾರಣಕ್ಕಾಗಿ ಇದೀಗ ನಜೀಬ್ ಜಂಗ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರೋದು? ರೂಪ, ಈಗಾಗ್ಲೇ ನಜೀಬ್ ಜಂಗ್ ಅವರು ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಾಗಿದೆ. ಅಂದ್ರೆ ಇನ್ನು ಕೂಡ ಅಧಿಕಾರಾವಧಿ 18 ತಿಂಗಳು ಬಾಕಿ ಇತ್ತು. ಸೊ ಬಾಕಿ ಇರುವಾಗ್ಲೇನೆ ಈ ಮುನ್ನವೇ ಅವರು ತಮ್ಮ ಅಧಿಕಾರಕ್ಕೆ ರಾಜೀನಾಮೆಯನ್ನು ಕೊಟ್ಟಿರುವಂತಹದ್ದು. ಅವ್ರು 2013 ಲೆಫ್ಟಿನೆಂಟ್ ಗವರ್ನರ್ ಅಧಿಕಾರಾವಧಿ 5 ವರ್ಷವಿರುತ್ತೆ. ಸೊ 2013 ಅವರು ಅಧಿಕಾರವನ್ನ ಸ್ವೀಕರಿಸಿದ್ರು. ಆ ಒಂದು ಸಮಯದ ಅಧಿಕಾರ ಸ್ವೀಕರಿಸಿದವರು ಅವ್ರ ಅಧಿಕಾರ ಸ್ವೀಕರಿಸಿದಾಗಿನಿಂದನು ಕೂಡ ಆಪ್ ಮತ್ತು ಲೆಫ್ಟಿನೆಂಟ್ ಗವರ್ನರ್ ನಜೀಬ್ ಜಂಗ್ ನಡುವೆ ಶೀತಲ ಸಮರ ನಡೀತಾನೆ ಇತ್ತು. ಸೊ ಮುಖ್ಯವಾಗಿ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಅಂದ್ರೆ ರಾಜಕೀಯ ಗುದ್ದಾಟಗಳು, ಒಂದ್ ಕಡೆ ಕೇಂದ್ರ ಸರ್ಕಾರದ ಆದೇಶ ಇರ್ಬೋದು, ಇನ್ನೊಂದು ಕಡೆ ಪ್ರತಿಯೊಂದಕ್ಕೂ ಕೂಡ ದೆಹಲಿ ಸರ್ಕಾರ ಆಪ್ ಸರ್ಕಾರ ಲೆಫ್ಟಿನೆಂಟ್ ಗವರ್ನರ್ ನ ಟಾರ್ಗೆಟ್ ಮಾಡೋದು ಅಥವಾ ಲೆಫ್ಟಿನೆಂಟ್ ಗವರ್ನರ್ ಆಪ್ ಸರ್ಕಾರವನ್ನ ಟಾರ್ಗೆಟ್ ಮಾಡೋದು, ಎಲ್ಲೋ ಒಂದ್ ಕಡೆ ಒಂದು ಪೊಲಿಟಿಕಲ್ ಪ್ರೆಷರ್ ಎಲ್ಲೋ ಅವ್ರಿಗೆ ಈ ತರ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ಳಕ್ಕೆ ಕಾರಣ ಅಂತ ಅನ್ಬೋದು. ಸೊ ಈಗ ಅವರು ತಮ್ಮ ಪ್ರಾಧ್ಯಾಪಕ ವೃತ್ತಿಗೆ ಮರಳುವಂತಹ ಸಾಧ್ಯತೆ ಕೂಡ ಇದೆ ರೂಪ. ಎಸ್ ಜ್ಯೋತಿ, ಏನು ಇವಾಗ ಇವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಇದನ್ನ ಕೇಂದ್ರ ಸರ್ಕಾರದಿಂದ ಅಂಗೀಕಾರ ಆಗಿದ್ಯಾ ಹೇಗೆ? ಈಗಾಗಲೇ ನಜೀಬ್ ಜಂಗ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನ ಪದ್ಧತಿ ಪ್ರಕಾರ ರಾಷ್ಟ್ರಪತಿಗೆ ನೀಡಿದ್ದಾರೆ. ರಾಷ್ಟ್ರಪತಿ ಅವರು ಅಂಗೀಕಾರ ಮಾಡಿದ ನಂತರ ಈಗಾಗ್ಲೇನೆ ನಜೀಬ್ ಜಂಗ್ ಅವರ ಸ್ಥಾನಕ್ಕೆ ಅನಿಲ್ ಬೈಜಾಲಿ ಅಂದ್ರೆ ನಿವೃತ್ತ ಐಎಎಸ್ ಅಧಿಕಾರಿ, ಇವರು ನೂತನ ಲೆಫ್ಟಿನೆಂಟ್ ಗವರ್ನರ್ ಆಗುವಂತ ಒಂದು ಸಾಧ್ಯತೆ ಕೂಡ ಇದೆ. ಹಾಗೇನೆ ಲೆಫ್ಟಿನೆಂಟ್ ಗವರ್ನರ್ ಸ್ಥಾನಕ್ಕೆ ತಾವು ಅಂದ್ರೆ ತಕ್ಷಣ ಇವ ಈ ರೀತಿ ಒಂದು ನಿರ್ಧಾರಕ್ಕೆ ಬಂದ್ರವರು. ಸೊ ಇವರ ರಾಜೀನಾಮೆ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ಒಂದು ರಿಪ್ಲೈ ಮಾಡಿತ್ತು. ಉತ್ತಮವಾಗಿ ಅಧಿಕಾರವನ್ನು ನಿರ್ವಹಿಸ್ತಾ ಇದ್ರು, ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅಂತ ಹೇಳ್ಕೊಂಡು, ಆದ್ರೆ ಇವರ ಒಂದು ರಾಜೀನಾಮೆ ಎಲ್ಲೋ ಒಂದ್ ಕಡೆ ಆಶ್ಚರ್ಯವನ್ನ ಮೂಡಿಸಿದೆ ಅನ್ನೋ ಒಂದು ಮಾತು ಕೂಡ ಹೇಳಿದ್ರು. ಹಾಗೇನೆ ನಜೀಬ್ ಜಂಗ್ ಅವರು ಅಧಿಕಾರಾವಧಿಯಲ್ಲಿ ಪ್ರಧಾನಿ ಮೋದಿ ನನಗೆ ನೀಡಿದಂತಹ ಸಹಕಾರಕ್ಕೆ ಹಾಗೂ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೂಡ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಅದರ ಜೊತೆ ಜೊತೆಗೆ ದೆಹಲಿ ಜನತೆಗೂ ಕೂಡ ನನಗೇನು ಅಧಿಕಾರಾವಧಿಯಲ್ಲಿ ದೆಹಲಿಯ ಜನತೆಯು ಕೂಡ ನನಗೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಕೂಡ ಅವರು ಧನ್ಯವಾದವನ್ನು ಅರ್ಪಿಸಿದ್ದಾರೆ ರೂಪ. ಎಸ್ ಜ್ಯೋತಿ, ಏನ್ ಆಪ್ ಸರ್ಕಾರ ಮತ್ತೆ ನಜೀಬ್ ಜಂಗ್ ಜೊತೆ ಏನು ವರ್ಗಾವಣೆ ಇರ್ಬೋದು ಅಥವಾ ನೇಮಕಾತಿ ಯಾವುದೇ ವಿಚಾರ ಬಂದ್ರು ಇಬ್ಬರ ನಡುವೆ ತಿಕ್ಕಾಟ ನಡೀತಾನೆ ಇತ್ತು, ಅದೇ ವಿಚಾರವಾಗಿ ಇವ್ರಿಗೆ ಏನಾದ್ರು ಬೇಜಾರಾಗಿರ್ಬಹುದಾ ಹೇಗೆ? ಹೌದು, ಅಂದ್ರೆ 2013 ಯಾವಾಗಿಂದ ಅಧಿಕಾರಕ್ಕೆ ಬಂದು ಅಥವಾ ಆಪ್ ಸರ್ಕಾರವು ಕೂಡ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಾಗ ದೆಹಲಿಯಲ್ಲಿ ಎಲ್ಲೋ ಒಂದ್ ಕಡೆ ಇವರಿಬ್ಬರ ನಡುವೆನೂ ಕೂಡ ಮುಸುಕಿನ ಗುದ್ದಾಟ, ಶೀತಲ ಸಮರ, ಪ್ರತಿಯೊಂದರಲ್ಲೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಮೂಗು ತೂರ್ತಾರೆ ಅಂತ ಹೇಳಿ ಯಾವಾಗ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಒಂದು ಆಪಾದನೆಯನ್ನ ಮಾಡ್ತಿದ್ರು. ಕೇಂದ್ರದ ಪ್ರತಿನಿಧಿ, ಕೇಂದ್ರದ ಏಜೆಂಟ್ ರೀತಿ ನಜೀಬ್ ಜಂಗ್ ಅವರು ವರ್ತನೆಯನ್ನ ಮಾಡ್ತಾ ಇದ್ದಾರೆ ಹೊರತು ಒಬ್ಬ ನಮ್ಗೆ ರಾಜ್ಯಕ್ಕೆ ನೀಡಬೇಕಂತ ಎಲ್ಲಾ ಒಂದು ಅಧಿಕಾರವನ್ನ ನಜೀಬ್ ಜಂಗ್ ಅವರು ನೀಡ್ತಾ ಇಲ್ಲ, ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ನಡ್ಕೊಳ್ತಾ ಇದ್ದಾರೆ. ದೆಹಲಿ ರಾಷ್ಟ್ರ ರಾಜಧಾನಿ ಆಗಿರೋದು, ಹಾಗೇನೆ ಪೊಲೀಸ್ ಪವರ್ ಆಗಿರ್ಬೋದು, ಗೃಹ ಖಾತೆ ಆಗಿರ್ಬೋದು, ಈ ಎಲ್ಲವೂ ಕೂಡ ನಮ್ಮ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಒಂದ್ ಕಡೆ ಹೋರಾಟವನ್ನ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಲೆಫ್ಟಿನೆಂಟ್ ಗವರ್ನರ್ ನಜೀಬ್ ಜಂಗ್ ಅವರು ಕೇಂದ್ರದ ಅಂದ್ರೆ ತಮ್ಮ ಅಧಿಕಾರ ವ್ಯಾಪ್ತಿಗೆ ಬರುವಂತೆ ಪೊಲೀಸ್ ಖಾತೆ ಆಗಿರ್ಬೋದು ಅಥವಾ ಗೃಹ ಇಲಾಖೆ ಇರ್ಬೋದು ಇವೆಲ್ಲವನ್ನೂ ನೋಡ್ಕೊಳ್ತಾ ಇದ್ರು. ಇನ್ನು ಇವರಿಬ್ಬರ ನಡುವೆ ನಡೆದಂತಹ ಕೆಲವೊಂದು ಸಂಘರ್ಷಗಳನ್ನ ನೋಡೋದಾದ್ರೆ, ಪ್ರಿನ್ಸಿಪಲ್ ಸೆಕ್ರೆಟರಿನ ನೇಮಕ ಮಾಡ್ಕೊಳ್ಳೋದ್ರಲ್ಲಿ, ಮುಖ್ಯ ಕಾರ್ಯದರ್ಶಿಯ ನೇಮಕ ಮಾಡ್ಕೊಳ್ಳುವಲ್ಲಿ ಆಪ್ ಸರ್ಕಾರ ಮತ್ತು ನಜೀಬ್ ಜಂಗ್ ಇವರಿಬ್ಬರ ನಡುವೆಯೂ ಕೂಡ ಶೀತಲ ಸಮರ ಉಂಟಾಗಿತ್ತು. ನಜೀಬ್ ಜಂಗ್ ಅವರು ಯಾರನ್ನ ನೇಮಿಸ್ಕೊಳಕ್ ಮೇ 2015 ಅವರು ಯಾರನ್ನ ನೇಮಿಸ್ಕೊಳಕ್ ಹೊರಟಿದ್ರು ಅದು ಆಪ್ ಸರ್ಕಾರಕ್ಕಾಗಿಲ್ಲ. ಆಪ್ ಸರ್ಕಾರ ಯಾರನ್ನ ಮುಖ್ಯ ಕಾರ್ಯದರ್ಶಿ ಮಾಡ್ಕೊಳಕ್ ಹೊರಟ್ರೋ ನಜೀಬ್ ಜಂಗ್ ಅವರಿಗೆ ಒಂದ್ ಸರಿ ಆಗಿಲ್ಲ. ಹಾಗೇನೆ ಫೆಬ್ರವರಿ 2015 ಸಮಯದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ರಾಜ್ಯದ ಪೊಲೀಸ್ ಮತ್ತು ಪಬ್ಲಿಕ್ ಆರ್ಡರ್ ಗಳೇನಿವೆ ಅಥವಾ ಭೂಮಿ ಸಂಬಂಧಿತ ವ್ಯವಹಾರಗಳಾಗಿರ್ಬೋದು, ಮೇನ್ ಆಗಿ ಪೊಲೀಸ್ ಅವ್ರು ಯಾವಾಗ್ಲೂ ಹೇಳ್ತಿದ್ರು ದೆಹಲಿಯ ಪೊಲೀಸ್ ಇಟ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಂಟ್ರಲ್ ಗವರ್ಮೆಂಟ್, ಇಟ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಲೆಫ್ಟಿನೆಂಟ್ ಗವರ್ನರ್, ನಮ್ಮ ಅಧಿಕಾರಕ್ಕೆ ಕೊಡಿ, ನಮ್ಮ ಹಿಡಿತಕ್ಕೆ ಕೊಡಿ ಅಂತ. ಎಸ್ ಓಕೆ, ಥ್ಯಾಂಕ್ ಯು ಜ್ಯೋತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.